ಹಾಯ್ ಫ್ರೆಂಡ್ಸ್, ಸಂಜೆ ಟೀ ಅಥವಾ ಕಾಫಿ ಜೊತೆ ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದರೂ ತಿನ್ನಲಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಿರುವಾಗ ಅದು ಮಾಡಲಿಕ್ಕೂ ಈಸಿ ಇರಬೇಕು. ಸೊ ಅಂಥದ್ದು ಒಂದು ನಾನು ತುಂಬ ರುಚಿಯಾದ, ಟೇಸ್ಟಿಯಾದ, ಕ್ರಿಸ್ಪಿ ಹಾಗೂ ಎಮ್ಮಿ ಒಂದು ಸ್ನ್ಯಾಕ್, ನಮ್ಮ ಉಡುಪಿ ಮಂಗಳೂರು ಕಡೆ ಫಂಕ್ಷನ್ಗಳಲ್ಲಿ ಜಾಸ್ತಿ ಮಾಡುವಂತಹ ಮಸಾಲೆ ವಡೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇವತ್ತು ತುಂಬ ಈಸಿ. ಮನೆಯಲ್ಲಿ ಒಂದು ಕಪ್ ಕಡಲೆಬೇಳೆ ಇದ್ದರೆ ಸಾಕು, ಈಸಿಯಾಗಿ ಬೇಗನೆ ತುಂಬ ರುಚಿಯಾಗಿ ನಾವು ಮಸಾಲೆ ವಡೆ ಮಾಡಿ ತಿನ್ಬೋದು. ಇದನ್ನು ಊಟ ಜೊತೆನೂ ತುಂಬ ಚೆನ್ನಾಗಿರುತ್ತೆ ತಿಂದರೆ. ಸೊ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಕಪ್ಪು ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದು ರಾತ್ರಿಡಿ ನೆನೆಸಿಡಿ. ಬೆಳಿಗ್ಗೆ ಎದ್ದು ಅದರ ನೀರು ತೆಗೆದು ಮಿಕ್ಸಿಯಲ್ಲಿ ತರಿತರಿಯಾಗಿ ಅರ್ದುಕೊಳ್ಳಿ. ನುಣ್ಣಗೆ ಅರ್ದುಕೊಳ್ಳೋದು ಬೇಡ, ತರಿತರಿಯಾಗಿ ಅರ್ದುಕೊಂಡ್ರೆ ಸಾಕು. ಈಗ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಸಣ್ಣಗೆ ಹಚ್ಚಿದ ಎರಡು ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿದ ಒಂದು ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಒಂದು ಸಣ್ಣ ಶುಂಠಿ, ಸಣ್ಣಗೆ ಹೆಚ್ಚಿದ 3-4 ಬೆಳ್ಳುಳ್ಳಿ ಬೀಜಗಳು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಕಿ ಇಂಗು, ಕಾಲು ಚಮಚ ಅಚ್ಚಕಾರದ ಪುಡಿ, ಕಾಲು ಚಮಚ ಅರಶಿನ ಪುಡಿ, ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ. ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಈರುಳ್ಳಿಯಲ್ಲಿ ಸಾಕಷ್ಟು ನೀರಿನಂಶ ಇದೆ. ಸೊ ನೀರು ಹಾಕಬೇಡಿ, ಚೆನ್ನಾಗಿ ಕಲಸಿಟ್ಕೊಳ್ಳಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ ಬಳಿಕ ಕೈಯಲ್ಲಿ ಒಡೆ ತಟ್ಟಿ ಎಣ್ಣೆಯಲ್ಲಿ ಬಿಟ್ಟು ಸುವರ್ಣವರ್ಣ ಬರುವ ತನಕ ಚೆನ್ನಾಗಿ ಕಾಯಿಸಿ ತೆಗೆಯಿರಿ. ಇದು ಚೆನ್ನಾಗಿ ಕಾಯಿಸಿದರೆ 2 ದಿನದ ತನಕ ಇದನ್ನು ಬಳಸ್ಬೋದು, ಏನಾಗೋದಿಲ್ಲ. ಸೊ ಈಗ ನಿಮ್ಮ ರುಚಿಯಾದ ಕ್ರಿಸ್ಪಿ ಎಮ್ಮಿ ಮಸಾಲೆ ವಡೆ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ಇಲ್ವಾ ಊಟ ಜೊತೆನೂ ಸವಿಯಲು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಖಂಡಿತವಾಗಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ, ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡಲು ಮರಿಬೇಡಿ. ಹಾಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.